ಸಿ ಎಸ್ ನಾಡಗೌಡ. ಸನ್ಮಾನ್ಯ ಅಧ್ಯಕ್ಷರೇ, ಕಂದಾಯ ಸಚಿವರ ಗಮನವನ್ನು ಸೆಳಿತೇನೆ. ಉತ್ತರ ಬಂದಿದೆಯಲ್ಲ, ಏನಾದರೂ ಇದ್ರೆ ಕೇಳಿ. ಉತ್ತರ ಬಂದಿದೆ, ನಾನು ಕೇಳಿದ್ದೆ ಉತ್ತರ ಇದನ್ನು ಬೇರೆ, ತಮ್ಮ ಉತ್ತರ ಬಂದಿದ್ದೆ ಬೇರೆ. ಅಂದರೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. 8 ವರ್ಷ ಆಗಿದೆ ಈ ತಾಲೂಕುಗಳನ್ನು ನಾವು ಅನೌನ್ಸ್ ಮಾಡಿ, ಇವತ್ತಿಗೂ ಕೂಡ ಸರ್ಕಾರ ಕಚೇರಿಗಳು ಅನ್ನುವಂಥದ್ದು ಒಂದು ಕೂಡ ಇಲ್ಲ, ಸ್ವಂತ ಕಟ್ಟಡ ಒಂದೂ ಇಲ್ಲ, ಎಲ್ಲ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ. ಒಂದು ಮೂಲೆಯಲ್ಲಿ ಒಂದು ಕಟ್ಟಡ ಇದ್ದರೆ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಊರಲ್ಲಿ ಇನ್ನೊಂದು ಮೂಲೆಯಲ್ಲಿ ಇನ್ನೊಂದು ಕಟ್ಟಡ. ಹೀಗಾಗಿ ಜನರಿಗೆ ಎಷ್ಟೊಂದು ತೊಂದರೆ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಬೇಕು ಒಂದು. ಆಮೇಲೆ ಎಲ್ಲ ಇಲಾಖೆಗಳು ಬಂದಿಲ್ಲ ಅಧ್ಯಕ್ಷರೇ, ಎಲ್ಲ ಇಲಾಖೆಗಳು ನೋಂದಣಿ. ಈಗ ಫಾರ್ ಎಕ್ಸಾಂಪಲ್ ಸಬ್ ರಿಜಿಸ್ಟ್ರ್ ಕಚೇರಿನೇ ಇಲ್ಲ ತಾಳಿಕುಟಿಯಲ್ಲಿ, ಅವರು ಮುದ್ದೆ ಬಳಕೆ ಬರಬೇಕು, ಇವತ್ತಿಗೂ ಮುದ್ದೆ ಬಳಕೆ ಬರಬೇಕು. ಹಾಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಏನು ತೊಂದರೆ ಇದೆ? ನಾನು ಬಜೆಟ್ನಲ್ಲಿ ಕೂಡ ನೋಡಿದ್ದೀನಿ, ಬಜೆಟ್ನಲ್ಲಿ ಕೂಡ ಅದ್ರ ಬಗ್ಗೆ ಮೆನ್ಷನ್ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದು ಹೇಳುತ್ತೆ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಇದು ಎಲ್ಲ ಹೊಸ ತಾಲೂಕು ಎಲ್ಲೆಲ್ಲಿ ರಚನೆ ಆಗ್ಯಾವೆ, ಇದು ಸಮಸ್ಯೆ ಎಲ್ಲ ಕಡೆ ಇದೆ. ಅಲ್ಲಿ ಯಾವ ಇಲಾಖೆಗೆ ಸಂಪೂರ್ಣವಾಗಿ ಎಲ್ಲ ತಾಲೂಕಿಗೂ ಸ್ಥಳಾಂತರ ಆಗಿಲ್ಲ. ಒಂದೇ ತಾಲೂಕಿನಲ್ಲಿ ಇನ್ನೂ ಭಾಳಷ್ಟು ಇಲಾಖೆಗಳು ಕೆಲಸ ಮಾಡ್ತಾವೆ. ಓಕೆ, ಅದಕ್ಕೆ ಸನ್ಮಾನ್ಯ ನಿಮ್ಮ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಅತಿ ಶೀಘ್ರ ಅವಕ್ಕೆಲ್ಲ ತಮ್ಮ ಸ್ವಂತ ಕಟ್ಟಡಗಳನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಓಕೆ, ಮಾನ್ಯ ಸಭಾಧ್ಯಕ್ಷರೇ, ಈ ಹಿಂದೆ ಸುಮಾರು 63 ಹೊಸ ತಾಲೂಕುಗಳನ್ನು ರಚನೆ ಮಾಡಲಾಗಿದೆ, ಇದ್ದಿದ್ದು 175. ಸೊ ಅದರಲ್ಲಿ ನಾವು ಆಲ್ಮೋಸ್ಟು 35% ಹೆಚ್ಚು, ಆಲ್ಮೋಸ್ಟ್ 40% ಅಡಿಷ್ನಲ್ ತಾಲೂಕ್ಸನ್ನು ಕ್ರಿಯೇಟ್ ಮಾಡಿದ್ದೇವೆ. ಅದರಲ್ಲಿ ಎಷ್ಟು ತಾಲೂಕುಗಳು ನಿಜವಾಗಿ ಅವಶ್ಯಕತೆ ಇತ್ತೋ ಇಲ್ಲವೋ, ಅದ ಮಾನದಂಡ ಏನು, ಅದನ್ನೆಲ್ಲ ಈಗ ವಿಚಾರಣೆ ಮಾಡಲಿಕ್ಕೆ ಹೋದರೆ ಯಾವುದೇ ಮಾನದಂಡ ಇಲ್ಲದೆ ನಾವೇ ಮಾಡಿದ್ದೀವಿ, ಹಿಂದೆ ಬೇರೆ ಯಾರೂ ಅಲ್ಲ. ಈಗ ಅವ್ರಿಗೆಲ್ಲದಕ್ಕೂ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದು ಮಾನ್ಯ ಸದಸ್ಯರ ಒತ್ತಡ. ಹಾಗಾಗಿ ಇಲ್ಲ, ನಾನು ಸ್ವಲ್ಪ, ನಮ್ಮ ತಾಲೂಕುಗಳು ಏನು ರಚನೆ ಆಗಿದ್ದಾವೆ ಮಂತ್ರಿಗಳೇ, ಎಲ್ಲ ವರದಿಯಲ್ಲಿ ಕೂಡ ಇರ್ತಕ್ಕಂಥವೆ. ನಾನು ಹೇಳಿದ್ದು ಮಾಡಿದ ತಾಲೂಕು ಬಗ್ಗೆ ಮಾತನಾಡಿಲ್ಲ, ಕೇಳ್ತೀನಿ. 63 ತಾಲೂಕು ಆಗಿದೆ, ಎಷ್ಟು ಅವಶ್ಯಕತೆ ಆಧಾರದ ಮೇಲೆ ಆಗಿದೆ, ಎಷ್ಟು ಅದ್ರ ಬಿಟ್ಟು ಆಗಿದೆ ಅಂತ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದೇನೆ. ಅದನ್ನು ಅವರು ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಎನಿವೆ, ಹೊಸ ತಾಲೂಕು ರಚನೆ ಆದಮೇಲೆ ಅವುಗಳಿಗೆ ಅಗತ್ಯ ಸೌಲಭ್ಯ ಒದಗಿಸುವಂಥದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ. ಹಣಕಾಸು ಇಲಾಖೆಯಿಂದ ಅನುದಾನ ಬಂದ ಹಾಗೆ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಸದಸ್ಯರ ಗಮನ ಬೇಡಿಕೆಯನ್ನು ಕೂಡ ಗಮನದಲ್ಲಿಟ್ಕೊಳ್ತೇವೆ. ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಜೊತೆಗಿದೆ, ಅವ್ರ ಹತ್ರ ಚರ್ಚೆ ಮಾಡಿ ಅವರ ಸಹಕಾರವನ್ನು ಪಡ್ಕೊಂಡು ಇಂಥದನ್ನು ಈಡೇರಿಸಬೇಕಾಗುತ್ತೆ. ನಾವು ಖಂಡಿತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಆಲಂ ಪ್ರಭು ಪಕ್ಷ ಕ್ರಮ ಕೈಕೊಳ್ಳಿ, ಕೊನೆ ಪಕ್ಷ ಒಂದೊಂದು ವಿಧಾನಸೌಧನಾದ್ರೂ ಪ್ರಾರಂಭ ಮಾಡ್ಲಿ, ಕೊನೆಗೆ ಅಲ್ಲಾದ್ರೂ ಎಲ್ಲ ಇಲಾಖೆಗಳನ್ನಂತ ತರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಏನು ರೆವಿನ್ಯೂ ಕಚೇರಿಗಳು, ಕಂದಾಯದ ಕಚೇರಿಗಳೆಲ್ಲ ಬರಲಿ, ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಕೂಡ ಇವತ್ತು ವಿಚಾರ ಮಾಡ್ತಾ ಇಲ್ಲ. ಆಲಂ ಪ್ರಭು ಪಟೇಲ್.